ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ, ಸಂಭಾಷಣೆಯಿಂದ ಕಲಿಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಸರ್, ಏನು ಸರ್ ಸಂಭಾಷಣೆ? ಸಂಭಾಷಣ ಏನೋ ಮಾತಾಡ್ತೀವಿ. ಒಬ್ಬ ವ್ಯಕ್ತಿ ಅಥವಾ ಕೆಲವರು ಸಿಕ್ಕಾಗ ನಾವು ಒಬ್ಬರ ಜೊತೆ ಮಾತನಾಡುವ ಮಾತಿಗೆ ಸಂಭಾಷಣೆ ಅಂತೀವಿ. ಕನ್ನಡದ ಹಾಡು ಎಷ್ಟು ಚೆನ್ನಾಗಿದೆಲ್ಲ, ಸಂಭಾಷಣೆ ಅಂತ. ಸಖತ್ತಾಗಿತ್ತು ಅದು ಹಾಡು. ಕೇಳಿ ಒಂದು ಸಾರಿ, ಆ ಫಿಲಮ್ ಹೆಸರೆಲ್ಲ ಮರ್ತೋಗ್ಬಿಟ್ಟಿದೆ ನನಗೆ. ಓಕೆ, ಸೊ ಸಂಭಾಷಣೆಯಿಂದ ಕಲಿಕೆ ಸಾಧ್ಯ, ಇದು ನನ್ನ ಅನುಭವ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ, ಕರೆಕ್ಟಾ? ಎಸ್, ಕೋಶಗಳು, ನನ್ನ ಕೋಶನೂ ಇದೆ. ನನಗನ್ಸುತ್ತೆ ಸುಮಾರು 1,000 ಪುಸ್ತಕ ಇರ್ಬೋದು ನನ್ನ ಬಳಿ. ಕೆಲವನ್ನ ಪೂರ್ತಿ ಓದಿದ್ದೇನೆ, ಕೆಲವನ್ನ ಗ್ಲಾನ್ಸ್ ಮಾಡಿದ್ದೇನೆ, ಇನ್ನೂ ಕೆಲವು ಓದೋದಿದೆ, ನನಗೆ ಗೊತ್ತಿದೆ. ಆದರೆ ನನಗೆ ನೇರವಾಗಿ ಸಾಧಕರೇ ನನ್ನ ಎದುರುಗಡೆ ಸಿಕ್ಕರೆ ಪುಸ್ತಕ ಕಡಿಮೆ, ಆಮೇಲೆ ಪ್ರಯಾರಿಟಿ ಚೇಂಜ್ ಆಗುತ್ತಲ್ವ ನನಗೆ? ಏನಂತೀರ? ದೇಶ ಸುತ್ತಬೇಕು, ಕೋಶ ಓದಬೇಕು. ನಾನು ಯಾವಾಗಲೂ ಏನು ಉದಾಹರಣೆ ಕೊಡ್ತೀನಿ ಅಂದರೆ, ಕೋಶ ಓದಬೇಕುಗೆ ನಮ್ಮ ಆತ್ಮೀಯರಾದ ಬಿಜಾಪುರದ, ಅಂದರೆ ಈಗಿನ ವಿಜಯಪುರದ ಚಾಣಕ್ಯಕಿರಿಯರ ಅಕಾಡೆಮಿಯ NM ಬಿರಾದಾರ್ ಅವರು ಉದಾಹರಣೆ ಕೊಡ್ತೀನಿ. ಯಾಕೆ ಗೊತ್ತಾ? ಅವ್ರು ಬೆಂಗಳೂರಿಗೆ ಬಂದಾಗೆಲ್ಲ ಜಯಪ್ರಕಾಶ್ ಸ್ವಪ್ನ ಬುಕ್ಕೋಸ್ಕ್ ಹೋಗೋಣ ಬನ್ನಿ, ಆ ಪುಸ್ತಕಕ್ಕೆ ಹೋಗೋಣ ಬನ್ನಿ ಅಂತಾರೆ. ಒಂದ್ಸರಿ ಡೆಲ್ಲಿಗೂ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅಲ್ಲೂ ಒಂದು ದಿನ ಫುಲ್ ಡೇ ಎಕ್ಸಿಬಿಷನ್, ಬುಕ್ ಎಕ್ಸಿಬಿಷನ್, ರಾಶಿ ರಾಶಿ ಪುಸ್ತಕ. ಸರ್, ಇವೆಲ್ಲ ಓದ್ತೀರಾ? ಹೌದು ಜಯಪ್ರಕಾಶ್, ಪುಸ್ತಕ ಎಲ್ಲ ಓದಿ ಮುಗಿದ ಮೇಲೆ ನಾನು ಇನ್ನೊಂದು ಕೆಲವು ಬುಕ್ಸ್ ಪರ್ಚೇಸ್ ಮಾಡ್ತೀನಿ ಇದ್ರು. ಸೊ ಕೋಶ ಓದ್ತಾರೆ. ಓಕೆ, ಸೊ ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದಾರೆ. ಚಾಣಕ್ಯ ಕೆರಿಯರ್ ಅಕಾಡೆಮಿಗೆ ಚೆನ್ನಾಗಿ ಪಾಠನೂ ಮಾಡ್ತಾರೆ. ಯಾರು ಫ್ಯಾಕಲ್ಟಿ ಬರಲಿಲ್ಲ ಅಂದರೆ ಆ ವಿಷಯ ಇವರೇ ತೊಗೊಂಬಿಡ್ತಾರೆ. ಇನ್ನು ದೇಶ ಸುತ್ತಬೇಕು. ತುಮಕೂರಿನ TVN ಮೂರ್ತಿ ರೈಸ್ ಅನ್ನುವ ಟ್ರಾವೆಲ್ ಕಂಪನಿಯ ನಡೆಸ್ಕೊಂಡು ನನಗನ್ಸುತ್ತೆ ತಿಂಗಳಿಗೆ 1 ದೇಶ ಅಥವಾ 2 ದೇಶ ನೋಡ್ತಾ ಇರ್ತಾರೆ. 125 ದೇಶ ಸದ್ಯಕ್ಕೆ ನೋಡಿದ್ದಾರೆ, ಕೆಲವು ದೇಶನ 25-25 ಸರಿ ನೋಡಿದ್ದಾರೆ. ಅವ್ರಿಗೆ ಅದೇ ಇಷ್ಟ, ಅವ್ರಿಗೇನು ಪ್ಯಾಷನ್ ಅದು ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ವಾಟ್? ಈಸ್ ವೆರಿ ನಾಲೆಡ್ಜಬಲ್ ಬಿಕಾಸ್ ಎಸ್ ಟ್ರಾವೆಲ್ಡ್ ಅಕ್ರಾಸ್ ದ ಗ್ಲೋಬ್. ಏನಂತೀರಿ? ನಾನು ಇವರಿಬ್ಬರನ್ನ ನೋಡಿದಾಗ ಅನಲೈಸ್ ಮಾಡ್ಕೋತಾ ಇದ್ದೆ, ನಾನು ಯಾವ ರೀತಿ ಕಲಿತೆ, ನನ್ನ ಜ್ಞಾನ ಜಾಸ್ತಿ ಆಗೋದಕ್ಕೆ ಏನು ಕಾರಣ? ಹೌದು, ದೇಶನೂ ಸುತ್ತಿದ್ದೀನಿ, ಕೋಶನೂ ಓದ್ತಾ ಇದ್ದೀನಿ, ಆದರೆ ಪ್ರಮಾಣ ಕಡಿಮೆ. ಜೊತೆಗೆ ಆನ್ಲೈನ್ ಕಲಿಕೆ, ಆನ್ಲೈನ್ ವಿಡಿಯೋಗಳು, ಏನು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು, ಇವೆಲ್ಲವೂ ಇದೆ. ಆದರೆ ನನ್ನ ಪ್ರಮಾಣ ಕಳೆದ 25 ವರ್ಷಗಳಿಂದ ಏನು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ದೂರದರ್ಶನಕ್ಕೆ ನ್ಯೂಸ್ ರೀಡಕ್ ಸೇರ್ಕೊಂಡ, ಅದಾದಮೇಲೆ ಇಂಟರ್ವ್ಯೂ ಆಗಿ ಕಂಟಿನ್ಯೂ ಆದ್ನ, ಕಂಟಿನ್ಯೂ ಆಗಿ ಮಾತಾಡ್ತಾ ಒಬ್ಬೊಬ್ಬ ಸಾಧಕನ ಜೊತೆ 1 ಗಂಟೆಯಿಂದ 8-9 ಗಂಟೆವರೆಗೆ ಕಳೆದುಬಿಟ್ಟಿದ್ದೇನೆ. ಡಾಕ್ಟರ್ BM ಹೆಗ್ಡೆ ಇದ್ದಾರಲ್ಲ, ನನ್ನ ಜೊತೆ 7-8 ಗಂಟೆ ಒಂದು 5-star ನಾವಿಬ್ಬರೇ ಮಾತಾಡಿದ್ವಿ. ಅನೇಕ ಸಾಧಕರು 1-2 ಗಂಟೆ, ವಾವ್, ತುಂಬ ಚೆನ್ನಾಗಿರುತ್ತೆ. ಸೊ ನಾವೇನು ಅಂದ್ಕೊತೀವಿ, ನಾಲೆಡ್ಜ್ ಬೇಕು ಅಂದರೆ ಬರೀ ಪುಸ್ತಕದಲ್ಲೇ ಪಡಿತೀವಿ ಅಂತ ಅಂದ್ಕೊತೀವಲ್ಲ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನೀವು ಸಾಧಕರನ್ನ ನೋಡದೇ ಇರ್ಬೋದು, ಭೇಟಿಯಾಗದೇ ಇರ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಭೇಟಿಯಾದಾಗ್ಲೂ ಅವರೊಳಗಡೆ ಏನೋ ಇದೆ, ಅವರಲ್ಲಿ ಏನೋ ಒಂದು ಸತ್ವ ಇದೆ ಅನ್ನೋದನ್ನು ನೀವು ತಿಳ್ಕೊಬೋದಲ್ವೇ? ಅಂದರೆ ಏನರ್ಥ? ಯಾರೋ ಒಬ್ಬ ವ್ಯಕ್ತಿ ಭೇಟಿಯಾಗ್ತೀವಿ, ಅವರಲ್ಲಿ ಏನೋ ಒಂದು ಕ್ವಾಲಿಟಿ ಇದೆ. ವಾಟ್ ಈಸ್ ದಟ್ ಕ್ವಾಲಿಟಿ? ಜಸ್ಟ್ ಚೆಕ್. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬರಲ್ಲಿ ಸಿಗುತ್ತೆ. ನಾನಂತೂ 25 ವರ್ಷದಿಂದನೂ ಅನಲೈಸ್ ಮಾಡ್ಕೊಂಬರ್ತಾ ಇದ್ದೀನಿ, ಇವತ್ತು ನನ್ನ ಗುಟ್ಟು ಹೇಳಿಕೊಡ್ತಾ ಇದ್ದೀನಿ ನಿಮಗೆ. ನಮ್ಮ ಬಳಿ ಯಾವುದೇ ವ್ಯಕ್ತಿ ಬಂದರೂ ಅವರ ಸಕಾರಾತ್ಮಕ ಗುಣಗಳನ್ನು ನೋಡ್ತಾ ಹೋಗಿ ನಾವು ಯಾವುದನ್ನು ಪಾಲಿಸುತ್ತಿಲ್ಲವೆನ್ನುವುದನ್ನು ಗಮನಿಸಿ ಅವರಲ್ಲಿರುವ ಉತ್ತಮ ಗುಣವನ್ನು ನಾವು ಹೆಕ್ಕಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಹೌದು, ಕೆಲ ವ್ಯಕ್ತಿಗಳು ಸಿಕ್ಕಾಗ ಕೆಟ್ಟ ಭಾವನೆಗಳು ಬರ್ತದೆ, ಬಿಟ್ಬಿಡಿ.
ಸಿ ನಾನು ಸುಮಾರು ಜನ ಕೇಳ್ತಾರೆ ಸರ್ ಕೆಲವರೆಲ್ಲ ಒಳ್ಳೆಯವ್ರು ಇರಲ್ಲ ಕೆಟ್ಟವರಲ್ಲ ನೀ ಒಳ್ಳೆಯವ್ರಿ ಒಬ್ಬನೇ ವ್ಯಕ್ತಿ ಕೆಲವ್ರು ಒಳ್ಳೆಯವನಾಗಿರ್ತಾನೆ ಕೆಲವ್ರಿಗೆ ಕೆಟ್ಟವನಾಗಿರ್ತಾನೆ ರೀ ನೀವೇನಾಗಬೇಕು ನಿಮ್ಗೆ ಅವ್ರು ಒಳ್ಳೆಯವರಾಗಿರ್ಬೇಕು ತಾನೇ ಟ್ರೈ ಮಾಡಿ ಅಟೆಂಪ್ಟ್ ಮಾಡಿ ನಂಗೆ ಆಶ್ಚರ್ಯ ಆಗುತ್ತೆ ಹಳೇದು ವೀರಪ್ಪನ ಕಾಲದ ಕಥೆಗಳು ನೋಡಿದ್ರೆ ವೀರಪ್ಪನನ್ನು ದೇವರು ಅಂತ ಪೂಜಿಸೋರು ಕೆಲವ್ರು ಇದ್ರು ಗೊತ್ತಾ ಈಗಲೂ ಇದ್ದರೂ ಇರ್ಬೋದು ಯಾಕೆ ಅಂದರೆ ವೀರಪ್ಪನ್ ಅವ್ರಿಗೆ ಹೆಲ್ಪ್ ಮಾಡಿದ್ದ ಅಂದರೆ ವೀರಪ್ಪನಂತ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡ್ತಾರೆ ಅಂದರೆ ಬೇರೆಯವರು ನಾವು ಯಾವ ಆ್ಯಂಗಲಿಂದ ಆ ವ್ಯಕ್ತಿಯನ್ನು ಗುರುತಿಸ್ತಾ ಇದ್ದೇವೆ ಗಮನಿಸ್ತಾ ಇದ್ದೇವೆ ಮುಖ್ಯ ಆಗುತ್ತೆ ಈಗ ನಾನು ಯಾರ ಹತ್ರ ಏನೋ ಒಂದು ಕಲ್ತ್ಕೊಳ್ಳೋಕೆ ಹೋಗ್ತೇನೆ ವಿದ್ಯೆನ ಅಥವಾ ಒಂದು ಕೌಶಲ್ಯನ ಆ ವ್ಯಕ್ತಿ ನಿಮಗೆ ಬೇಕಾಗಿಲ್ಲ ಹೌದು ಆ ವ್ಯಕ್ತಿ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ ನಾವು ಏನು ಮಾಡಿಬಿಡ್ತಾ ಇದ್ದೀವಿ ಅಂದರೆ ಅವ್ರ ಪರ್ಸ್ನಲ್ ಏನು ಅವ್ರ ಹೆಂಡತಿ ಏನು ಅವರ ಮಕ್ಕಳೇನು ಈ ಮೀಡಿಯಾಗಳು ನಿಮ್ಮನ್ನೆಲ್ಲ ಹಾಳು ಮಾಡಾಕಿದ್ದಾರೆ ಅವ್ನು ಯಾರೋ ಹೀರೋ ಅಂತೆ ಹೊಸ್ದಾಗಿ ಮದುವೆ ಆದನಂತೆ ಅವಳು ಬಸ್ರಿ ಆದ್ಲಂತೆ ಬಸ್ರಿ ಫೋಟೋಗಳನ್ನು ತೆಗೆದಾಕ್ತಾರೆ ಅದನ್ನು ನಾವು ದೊಡ್ಡ ದೊಡ್ಡದಾಗಿ ನೋಡ್ತಾ ಇರ್ತೀವಿ ನಿಮ್ಮ ಲೈಫ್ ಏನಾಯಿತು ನೀವೇನಾದ್ರಿ ಯಾರೋ ಒಬ್ಬ ಸಾಧಕ ಇದ್ದರೆ ಅವ್ರು ಏನು ಹೇಳ್ಕೊಟ್ರು ನಿಮಗೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ವೀಡಿಯೋಗಳು ಮಾಡಾಕ್ತಾಯಿದ್ದೇನೆ ವೈ ಜಯಪ್ರಕಾಶ್ ಇಸ್ ಡನ್ ಸೋ ಮಚ್ ಆಫ್ ವಿಡಿಯೋಸ್ ಯಾವ ಯಾವ ವಿಚಾರಗಳ ಬಗ್ಗೆ ಎಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದಾರಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಾನು ಅದರಲ್ಲಿರೋ ಕೆಲವು ಅಂಶನಾದರೂ ಯಾಕೆ ತೊಗೋಬಾರ್ದು ಅಂತ ನೀವು ಆಲೋಚನೆ ಮಾಡ್ತಾಯಿದ್ರೆ ಡೆಫಿನೆಟ್ಟಾಗಿ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಯಾರದೇ ಜೊತೆ ಮಾತಾಡಲಿ ಅಂದಮೇಲೆ ಗಮನವಿಟ್ಟು ಆಲಿಸಿ ಅವರ ಮಾತುಗಳನ್ನು ಕೇಳಿ ದಟ್ಸ್ ದಿ ಫಸ್ಟ್ ಲೆಸನ್ ಕರೆಕ್ಟ್ ಕಮ್ಯುನಿಕೇಷನ್ಲೇನು ವಿ ಹ್ಯಾವ್ ಟು ಬಿ ಎ ಲಿಸನರ್ ಫಸ್ಟ್ ಅದಾದಮೇಲೆ ಅವ್ರ ಜೊತೆ ನೀವೇನೋ ಪಡ್ಕೋಬೇಕಾಗ್ತಿರುತ್ತೆ ಬಿ ಕ್ರಿಸ್ಪ್ ಪ್ರಿಸೈಸ್ ಆ ಒಂದು ಪ್ರಿಸಿಷನ್ ನಿಮ್ಮದಾಗಬೇಕು ಆ ಪ್ರಿಸೈಸ್ ಸಂಕ್ಷಿಪ್ತವಾಗಿ ನೀವು ಹೇಳುವುದನ್ನು ಕಲಿಯಬೇಕು ಸಿ ಒಂದು ಬಾಣ ಬಿಟ್ಟರೆ ಅದಕ್ಕೆ ಸರಿಸಮಾನನಾದ ಬಾಣ ಈ ಮಹಾಭಾರತ ಸೀರಿಯಲ್ಲೆಲ್ಲ ನೋಡಿದ್ದೀರಲ್ಲ ಅದೇ ಥರ ರೀ ಅವರೇನೋ ಪ್ರಶ್ನೆ ಕೇಳ್ತಾರೆ ದಟ್ ಮೀನ್ಸ್ ಆ ಪ್ರಶ್ನೆ ಕೇಳಬೇಕಾದ್ರೂ ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ವೆನ್ ಯು ಆಸ್ಕ್ ಎ ಗುಡ್ ಕ್ವಶನ್ ಯು ವಿಲ್ ಗೆಟ್ ಎ ಗುಡ್ ಆನ್ಸರ್ ಮೇಕ್ ಶ್ಯೂರ್ ಎಸ್ ಯು ಆರ್ ಗೋಯಿಂಗ್ ಟು ಗೆಟ್ ಐ ವಿಲ್ ಗಿವ್ ಯು ದ ಗ್ಯಾರಂಟಿ ಸೊ ಇನ್ಮೇಲೆ ಯಾವುದೇ ವ್ಯಕ್ತಿ ಸಿಗಲಿ ನೀವು ಮಾತನಾಡುವ ಸಂಭಾಷಣೆ ಅದು ಸಂಭಾಷಣೆ ಸಂ ಏನೋ ಇರ್ತದೆ ಅದರೊಳಗಡೆ ಸಾರ ಇದೆ ನಿಮ್ಗೆ ಅದರಿಂದ ಲಾಭ ಇದೆ ಪಡ್ಕೊಳ್ಳೋದಕ್ಕೆ ನೋಡಿ ನಿಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೇನೆ ಸುಮಾರು ಜನನ್ನು ಇಂಟರ್ವ್ಯೂ ಮಾಡಿದಾಗಿಂದ ಜೊತೆಗೆ ನಾನು ಯೂಟ್ಯೂಬ್ಗೋಸ್ಕರನೇ ಸುಮಾರು ಜನ ಇಂಟರ್ವ್ಯೂ ಮಾಡಿದ್ದೀನಿ ಉದಾಹರಣೆಗೆ ಟರ್ನಿಂಗ್ ಪಾಯಿಂಟ್ ಸೀರೀಸಲ್ಲಿ ಒಂದು 25-30 ಜನ ಇಂಟರ್ವ್ಯೂ ಮಾಡಿದ್ದೇನೆ ನೀವು ಅದನ್ನೆಲ್ಲ ಗಮನಿಸಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಈಗಲೇ ಮಾಡಿಬಿಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಓಕೆ ಆ್ಯಂಡ್ ಆನ್ಲೈನ್ ಕ್ಲಾಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಐ ಆಮ್ ವೆರಿ ಹ್ಯಾಪಿ ಸಿಲ್ವರ್ ಕಮ್ಯುನಿಟಿ ಗೋಲ್ಡ್ ಕಮ್ಯುನಿಟಿ ಸಿಲ್ವರ್ ಕಮ್ಯುನಿಟಿಯಲ್ಲಿ ಒಂದು 40 ಜನ ಗೋಲ್ಡ್ ಕಮ್ಯುನಿಟಿಯಲ್ಲಿ ಒಂದು 20 ಜನ ವ್ಯಾರಿ ಸೀರಿಯಸ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಇನ್ನು 1-to-1 ಮೆಂಟರಿಂಗ್ ಡೈಮಂಡ್ ಕಮ್ಯುನಿಟಿನಲ್ಲಿ ಕೂಡ ಕೆಲವರು 1-to-1 ಕ್ಲಾಸ್ ತಗೋತಾ ಇದ್ದಾರೆ 1-to-1 ಮೆಂಟರಿಂಗ್ ಬಗ್ಗೆ ಮತ್ತೊಂದು ವೀಡಿಯೋನು ಪೋಸ್ಟ್ ಮಾಡ್ತಾಯಿದ್ದೀನಿ ಅದನ್ನು ಗಮನಿಸಿ ಈಗಾಗಲೇ ಕೆಲವು ವೀಡಿಯೋಗಳದ್ರ ಬಗ್ಗೆ ಹೇಳಿದ್ದೇನೆ 1-to-1 ಗೈಡೆನ್ಸಲ್ಲಿ ಸಂಭಾಷಣೆಯ ಮೂಲಕನೇ ನಾನು ಪಾಠ ಹೇಳ್ಕೊಡ್ತಾ ಇರೋದು ಆನ್ಲೈನಲ್ಲೂ ಹೇಳ್ಕೊಡ್ತಾ ಇದ್ದೀನಿ ಆಫ್ಲೈನಲ್ಲೂ ಹೇಳ್ಕೊಡ್ತಾ ಇದ್ದೀನಿ ಎರಡರ ಕಾಂಬಿನೇಷನ್ನು ಸೇರಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೂ ಏನಾದರೂ ಆ ಥರ ಬೇಕಾ ಜಸ್ಟ್ ಕಾಂಟ್ಯಾಕ್ಟ್ ನಮ್ಮ ಕಚೇರಿಯ ಸಂಖ್ಯೆ 9341259267 ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಮುಖ್ಯ ಉದ್ದೇಶ ಸಂಭಾಷಣೆ ಸೊ ಸಂಭಾಷಣೆ ಡೈಲಾಗ್ ಅಂತೀವಿ ಅಲ್ವಾ ಹಾಂ ಒಂದು ಸರಿ ಮೆಸೇಜ್ ಮಾಡಿಬಿಡಿ ಕೆಳಗಡೆ ಡೈಲಾಗ್ ಓಕೆ ಅಥವಾ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಸಂಭಾಷಣೆ ಮಾಡಿಬಿಡಿ ಓಕೆ ಫೈನ್ ಈಗ ನಾನು ವಿಡಿಯೋ ನೋಡಿದ್ರಿ ವಿಡಿಯೋ ಒಟ್ಟಾರೆ ನೋಡಿದಾಗ ನಿಮ್ಮ ಭಾವನೆ ಏನು ಸಂಭಾಷಣೆಯ ಬಗ್ಗೆ ಕಾಮೆಂಟ್ ಮಾಡಿ ಸರ್ ನನಗೆ ಸಂಭಾಷಣೆ ಎಂದರೆ ಹೀಗೆ ಅನಿಸುತ್ತದೆ ಎರಡನೇ ಕಾಮೆಂಟು ಮೂರನೇ ಕಾಮೆಂಟ್ ಏನು ನಾನು ಪ್ರತಿ ಕಾಮೆಂಟ್ ಓದ್ತಾ ಇರ್ತೀನಿ ಅದಕ್ಕೇನು ಮಾಡಬೇಕು ನಿಮ್ಮದೇನೋ ಡೌಟ್ ಇರ್ತದೆ ಅಲ್ವಾ ಸರ್ ನೀವು ಸಂಭಾಷಣೆ ಬಗ್ಗೆ ಇದು ಯಾವುದೋ ವಿಚಾರ ಹೇಳಿಲ್ಲ ನನಗೆ ಕೇಳ್ರಿ ನಾನಲ್ಲೇ ಕಾಮೆಂಟ್ ಮಾಡ್ತೀನಿ ಅಥವಾ ಇನ್ನೂ ತುಂಬ ಹೊರತಾಗಿತ್ತು ಅಂದರೆ ಒಂದು ವಿಡಿಯೋನೇ ಮಾಡಾಕೋಣ ನೀವು ಕೇಳುವ ಪ್ರಶ್ನೆಗಳ ಆಧಾರದ ಮೇಲೆ ನಾನು ವಿಡಿಯೋಗಳನ್ನು ಮಾಡ್ತೇನೆ ಏನಂತೀರಿ
ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.